ಸೀಟು ಕೆಲವರು ಸಮಿತಿ ಬೇಕು ಅಂತಾರೆ, ಕೆಲವು ಸಮಿತಿ ಬೇಡ ಅಂತ ಇದ್ದಾರೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದರನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ನೋಡ, ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಲಿ ನಡೆಯುವಂಥದ್ದು ಕೆಲವು ಮೊದಲಿಂದಾನು ಆ ರೀತಿ ಮಾತುಗಳಿತ್ತೆ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಕಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕಾ ಅನ್ನೋದು ಯೋಚನೆ ಮಾಡಿದೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದರನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ನೋಡ, ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಲಿ ನಡೆಯುವಂಥದ್ದು ಕೆಲವು ಮೊದಲಿಂದಾನು ಆ ರೀತಿ ಮಾತುಗಳಿತ್ತೆ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಕಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕಾ ಅನ್ನೋದು ಯೋಚನೆ ಮಾಡಿದೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದರನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ನೋಡ, ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಲಿ ನಡೆಯುವಂಥದ್ದು ಕೆಲವು ಮೊದಲಿಂದಾನು ಆ ರೀತಿ ಮಾತುಗಳಿತ್ತೆ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಕಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕಾ ಅನ್ನೋದು ಯೋಚನೆ ಮಾಡಿದೆ. ಇಲ್ಲ, ಸಮಿತಿ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಅದರನ್ನ ದುರ್ಬಳಕೆ ಆಗ್ಬಾರ್ದು ಅದರಿಂದ. ಯಾಕಂದ್ರೆ ನಾನು ನೋಡ, ನಾನು ಎಲ್ಲಾ ಭಾಷೆಗಳಲ್ಲೂ ನಾನು ಆಕ್ಟ್ ಮಾಡಿದವಳು. ಮಲಯಾಳಂ ಇಂಡಸ್ಟ್ರಿಲಿ ನಡೆಯುವಂಥದ್ದು ಕೆಲವು ಮೊದಲಿಂದಾನು ಆ ರೀತಿ ಮಾತುಗಳಿತ್ತೆ ಹೊರತು ಕನ್ನಡ ಚಿತ್ರರಂಗದಲ್ಲಿ ಯಾವತ್ತೂ ನಾನು ಆ ರೀತಿಯ ಒಂದು ಯಾರೂ ಸಹ ಹೆಣ್ಮಕ್ಕಳು ಬಂದು ಮಾತಾಡಿದ್ದು ನಾನಂತೂ ಕೇಳಲಿಲ್ಲ. ಸೊ ಅನಾವಶ್ಯಕವಾಗಿ ಯಾವುದನ್ನು ನಾವು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋದು ಬೇಕಾ ಅನ್ನೋದು ಯೋಚನೆ ಮಾಡಿದೆ.